ಶಾಂತಿ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ನೆನಪು ಬಹಳ ಅದ್ಭುತ ಆಗಿದೆ ಏಕೆಂದರೆ ನೀವು ತಂದೆ ಶಿಕ್ಷಕ ಹಾಗೂ ಸದ್ಗುರು ಮೂವರನ್ನು ಒಟ್ಟಿಗೆ ನೆನಪು ಮಾಡುತ್ತೀರಿ ಪ್ರಶ್ನೆ ಯಾವುದಾದರೂ ಮಕ್ಕಳನ್ನು ಮಾಯೆ ಸೊಕ್ಕಿನಂತೆ ಮಾಡಿದಾಗ ಯಾವ ಮಾತಿನಲ್ಲಿ ಡೋಂಟ್ ಕೇರ್ ಅಂದರೆ ಅಸಡ್ಡೆ ಮಾಡುತ್ತಾರೆ ಉತ್ತರ ಸೊಕ್ಕು ಇರುವ ಮಕ್ಕಳು ದೇಹ ಅಭಿಮಾನದಲ್ಲಿ ಬಂದು ಮುರಳಿಗೆ ಡೋಂಟ್ ಕೇರ್ ಮಾಡುತ್ತಾರೆ ಇಲ್ಲಿಗೆ ಅರಿಶಿನದ ಕೊನೆ ಸಿಕ್ಕಿದರೆ ನಾನು ಅರಿಶಿನದ ಗಂಟಿಗೇ ಮಾಲೀಕಾದೆ ಎಂದು ತಿಳಿಯಿತು ಎಂಬ ಗಾದೆ ಮಾತು ಇದೆಯಲ್ಲವೇ ಅನೇಕರಿದ್ದಾರೆ ಅವರು ಮುರುಳಿಯನ್ನು ಓದುವುದೇ ಇಲ್ಲ ನಮ್ಮದಂತೂ ಡೈರೆಕ್ಟ್ ಶಿವಬಾಬಾನ ಜೊತೆಯಲ್ಲಿ ಸಂಬಂಧ ಇದೆ ಎಂದು ಹೇಳಿಬಿಡುತ್ತಾರೆ ಬಾಬಾ ಹೇಳುತ್ತಾರೆ ಮಕ್ಕಳೇ ಮುರುಳಿಯಲ್ಲಂತೂ ಹೊಸ ಹೊಸ ವಿಚಾರಗಳು ಬರುತ್ತವೆ ಆದ್ದರಿಂದ ಮುರುಳಿಯನ್ನು ಎಂದಿಗೂ ತಪ್ಪಿಸಿಕೊಳ್ಳಬಾರದು ಇದರ ಬಗ್ಗೆ ಬಹಳ ಗಮನ ಇರಲಿ ಧಾರಣೆಗಾಗಿ ಮುಖ್ಯ ಸಾರಾಂ ವಿನಾಶಿ ನಶೆಯನ್ನು ಬಿಟ್ಟು ಅಲೌಕಿಕ ನಶೆ ಇರಲಿ ನಾವೀಗ ಪೈಸೆಗೂ ಬೆಲೆಯಿಲ್ಲದವರಿಂದ ಬೆಲೆ ಉಳ್ಳವರಾಗುತ್ತಿದ್ದೇವೆ ಸ್ವಯಂ ಭಗವಂತ ನಮಗೆ ಓದಿಸುತ್ತಾರೆ ನಮ್ಮ ವಿದ್ಯೆ ಅಸಾಮಾನ್ಯ ಆಗಿದೆ ಎರಡು ಆಸ್ತಿಕರಾಗಿ ತಂದೆಯನ್ನು ಪ್ರತ್ಯಕ್ಷಪಡಿಸುವಂತಹ ಸೇವೆ ಮಾಡಬೇಕು ಎಂದಿಗೂ ಸೊಕ್ಕಿನವರಾಗಿ ಮುರಳಿಯನ್ನು ತಪ್ಪಿಸಿಕೊಳ್ಳಬಾರದು ವರದಾನ ಪವಿತ್ರತೆಯ ತಳಪಾಯದ ಮೂಲಕ ಸದಾ ಶ್ರೇಷ್ಠ ಕರ್ಮವನ್ನು ಮಾಡುವಂತಹ ಪೂಜ್ಯ ಆತ್ಮ ಆಗಿರಿ ಪವಿತ್ರತೆ ಪೂಜ್ಯರನ್ನಾಗಿ ಮಾಡುತ್ತದೆ ಯಾರು ಸದಾ ಶ್ರೇಷ್ಠ ಕರ್ಮವನ್ನು ಮಾಡುತ್ತಾರೆ ಅವರೇ ಪೂಜ್ಯರಾಗುತ್ತಾರೆ ಆದರೆ ಪವಿತ್ರತೆ ಕೇವಲ ಬ್ರಹ್ಮಚರ್ಯ ಅಲ್ಲ ಮನಸ್ಸಾ ಸಂಕಲ್ಪದಲ್ಲಿಯೂ ಯಾರದ್ದೇ ಪ್ರತಿಯಾಗಿ ನಕಾರಾತ್ಮಕ ಸಂಕಲ್ಪ ಉತ್ಪನ್ನವಾಗದಿರಲಿ ಮಾತು ಸಹ ಅಯಥಾರ್ಥವಾಗದಿರಲಿ ಸಂಬಂಧ ಸಂಪರ್ಕದಲ್ಲಿಯೂ ಅಂತರ ಇರದಿರಲಿ ಎಲ್ಲರ ಜೊತೆಯಲ್ಲಿ ಒಂದೇ ರೀತಿ ಒಳ್ಳೆಯ ಸಂಬಂಧವಿರಲಿ ಮನಸ್ಸ ವಾಚ ಕರ್ಮಣ ಯಾವುದರಲ್ಲಿಯೂ ಪವಿತ್ರತೆ ಆಗದಿರಲಿ ಆಗ ಪೂಜ್ಯ ಆತ್ಮ ಎನ್ನುತ್ತಾರೆ ನಾನು ಪರಮ ಪೂಜ್ಯ ಆತ್ಮ ಆಗಿದ್ದೇನೆ ಎಂಬ ಈ ಸ್ಮೃತಿಯಿಂದ ಪವಿತ್ರತೆಯ ತಳಪಾಯವನ್ನು ಶಕ್ತಿಶಾಲಿಯನ್ನಾಗಿ ಮಾಡಿ ಸ್ಲೋಗನ್ ಸದಾ ವಾ ನಾನು ಎಂಬ ಇದೇ ಅಲೌಕಿಕ ನಶೆಯಲ್ಲಿರಿ ಆಗ ಮನಸ್ಸು ಹಾಗೂ ತನುವಿನಿಂದ ಸ್ವಾಭಾವಿಕ ಖುಷಿಯ ನರ್ತನ ಮಾಡುತ್ತಿರುತ್ತೀರಿ ಓಂ ಶಾಂತಿ